ಹಲೋ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ನಾರ್ತ್ ಇಂಡಿಯನ್ ಆಗ್ರಾ ಸ್ಪೆಷಲ್ ಸ್ವೀಟ್ ಪೇಟಾ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕೆ ಜಿ ಬೂದುಗುಂಬಳಕಾಯಿ, 1/2 ಕೆ ಜಿ ಸಕ್ಕರೆ, ಸ್ವಲ್ಪ ಸುಣ್ಣ. ನೀಟಾಗಿ ತಿರುಳು ಮತ್ತು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಪೀಸ್ಗಳನ್ನೆಲ್ಲ ಈ ರೀತಿ 4 ಸ್ಪೂನಿಂದ ಎಲ್ಲ ಕಡೆಯೂ ಚುಚ್ಚಿ ಹೋಲ್ ಮಾಡ್ಕೋಬೇಕು. ಈ ರೀತಿ ಹೋಲ್ ಮಾಡ್ಕೊಳ್ಳೋದ್ರಿಂದ ಜೀರಾ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸ್ವೀಟು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು ಪಾತ್ರೆಗೆ 1 ಲೀಟರಷ್ಟು ನೀರು ತಗೊಂಡು ಸ್ವಲ್ಪ ಸುಣ್ಣ ಹಾಕಿ ಕಲಸ್ಕೋಬೇಕು. ಕಟ್ ಮಾಡಿರೋ ಪೀಸಸ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಇದನ್ನು 12 ಗಂಟೆ ಕಾಲ ನೀರಿನಲ್ಲಿ ನೆನೆಯಕ್ಕೆ ಬಿಡಬೇಕು. ಈಗ 12 ಗಂಟೆ ನೆನೆಸಿರೋ ಪೀಸಸ್ ಎಲ್ಲ 2-3 ಸಾರಿ ಚೆನ್ನಾಗಿ ನೀರಿಂದ ತೊಳ್ಕೋಬೇಕು. ಇದನ್ನೆಲ್ಲ ತಟ್ಟೆಗೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಲೀಟ್ರಷ್ಟು ನೀರು ಹಾಕಿ ನಾವು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಪೀಸಸ್ ಎಲ್ಲ ಅದರಲ್ಲಿ ಹಾಕಿ 10-15 ನಿಮಿಷ ಕುದಿಸೋಣ. ಅದರಲ್ಲೇ ಸ್ವಲ್ಪ ಬೇಯಕ್ಕೆ ಬಿಡೋಣ. ಹಾಗೆ ಬೆಂದಿರೋ ಪೀಸಸ್ ಎಲ್ಲ ಒಂದು ತಟ್ಟೆಲಿ ಹಾಕಿಟ್ಕೊಳ್ಳೋಣ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1/2 ಲೀಟ್ರ್ ನೀರು ಹಾಕಿ 1/2 ಕೆ ಜಿ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಒಂದೆಳೆ ಪಾಕ ಬಂದಮೇಲೆ ನೋಡಿ, ಇವಾಗ ಒಂದೆಳೆ ಪಾಕ ಬರೋಷ್ಟು ರೆಡಿಯಾಗಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ ಎಲ್ಲ ಅದರಲ್ಲಿ ಹಾಕ್ಕೋಬೇಕು. ಒಂದು 10-15 ನಿಮಿಷ ಅದರಲ್ಲೇ ಬೇಯಿಸ್ಕೋಬೇಕು. ನೋಡಿ ಹೇಗೆ ಎಲ್ಲ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಬೇಯಬೇಕು. ನಾನು ಇದಕ್ಕೆ ಸ್ವಲ್ಪ ರೋಸ್ ಎಸೆನ್ಸ್ ಹಾಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಎಲೆಚ್ಚಿ ಪೌಡ್ರ್ ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಮಾಡ್ಬೋದು. ಈಗ ನಮ್ಮ ಪೇಟಾ ಸ್ವೀಟ್ ರೆಡಿಯಾಗಿದೆ. ಇದನ್ನು 3 ಗಂಟೆ ಕಾಲ ತಣ್ಣಗಾಗೋಗ್ಬಿಡೋಣ. ನೋಡಿ ಈಗ ಆಗ್ರಾದ ಸ್ಪೆಷಲ್ ಸ್ವೀಟ್ ಪೇಟಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಮ್ಮ ಪೇಟಾ ಸವಿಯಲು ಸಿದ್ಧ.